ಿ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಎಂಟರ ಸೆಕೆಂಡ್ ಇನ್ನಿಂಗ್ಸ್ ನ ಮುದ್ದಾದ ಜೋಡಿಯಪ್ಪ ಅಂದ್ರೆ ಅದು ಅರವಿಂದ್ ಮತ್ತು ದಿವ್ಯ ಹುಡುಗ ಹೌದು ಇವರ ನಡುವಿನ ಹೊಂದಾಣಿಕೆ ಸ್ನೇಹ ಪ್ರೀತಿ ಎಲ್ಲವೂ ಕೂಡ ಜನರ ಮನ ಗೆದ್ದಿದೆ ಅಂತಾನೆ ಹೇಳ್ಬಹುದು ಹೌದು ಇದೀಗ ಈ ಒಂದು ಜೋಡಿ ಒಂದು ಶುಭ ಸುದ್ದಿಯನ್ನ ನೀಡಿದ್ದು ಅದೇನು ಅಂತ ಗೊತ್ತಾದ್ರೆ ನಿಜಕ್ಕೂ ಕೂಡ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅರೆ ಅದೇನದು ಶುಭ ಸುದ್ದಿ ಅಂದ್ರ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಬಿಗ್ ಬಾಸ್ ನ ಇತಿಹಾಸದಲ್ಲಿ ಹಲವಾರು ಜೋಡಿಗಳು ಒಂದಾಗಿವೆ ಉದಾಹರಣೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಅದರಂತೆ ಸೀಸನ್ ಎಂಟರ ಮುದ್ದಾದ ಜೋಡಿಯು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಇವರು ಮದುವೆಗೆ ಸಜ್ಜಾಗ್ತಾ ಇದ್ದಾರಂತೆ ಹೌದು ಬಿಗ್ ಬಾಸ್ ಟ್ರೋಫಿ ಗೆಲ್ದಿದ್ರು ಕೂಡ ಕರ್ನಾಟಕದ ಮನೆ ಮನೆಯನ್ನ ತಲುಪಿ ಅವರ ಹೃದಯದಲ್ಲಿ ನೆಲೆಸಿದ್ದಾರೆ ಇವರಿಬ್ರು ಒಂದಾದ್ರೆ ಕರ್ನಾಟಕದ ಜನತೆಗೆ ಎಲ್ಲಿಲ್ಲದ ಸಂಭ್ರಮ ಅಂತಾನೆ ಹೇಳಬಹುದು ಹೌದು ಇವರಿಬ್ಬರ ಅನ್ಯೋನ್ಯತೆ ಮತ್ತು ಇವರಿಬ್ಬರ ನಡುವಿನ ಪ್ರೀತಿ ಹೊಂದಾಣಿಕೆ ಎಲ್ಲವೂ ಕೂಡ ಇವರ ಮುಂದಿನ ಸುಖ ಜೀವನಕ್ಕೆ ಕಾರಣವಾಗಬಹುದು ಹೌದು ಅದರಂತೆ ಇದೀಗ ಅರವಿಂದ್ರವರ ತಂದೆ ಪ್ರಭಾಕರ್ ಉಪಾಧ್ಯಾಯ ಮತ್ತು ಅವರ ತಾಯಿ ಉಷಾ ಪ್ರಭಾಕರ್ ಅವರು ಕುಟುಂಬ ಸಮೇತ ದಿವ್ಯಾ ಹುಡುಗರವರ ಮನೆಗೆ ಭೇಟಿಯನ್ನ ನೀಡಿ ಅವರ ಮದುವೆಗೆ ಒಪ್ಪಿಗೆಯನ್ನ ಕೊಡಲು ಹೋಗಿದ್ರು ಆಗ ದಿವ್ಯ ಹುಡುಗ ತಮ್ಮ ತಂದೆ ಮಂಜು ಹುಡುಗ ಮತ್ತು ಅವರ ತಾಯಿ ಕೂಡ ಒಪ್ಪಿಗೆಯನ್ನ ನೀಡಿದ್ದು ಸದ್ಯದಲ್ಲಿಯೇ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ನಡೆಸುವಂತಹ ತೀರ್ಮಾನವನ್ನ ಬಂದಿದ್ದಾರೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಜೋಡಿ ಒಂದಾಗುವುದು ಎಲ್ಲವೂ ಕೂಡ ಸಾಧ್ಯವಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು ಮದುವೆಯನ್ನ ಇನ್ನೂ ಸ್ವಲ್ಪ ದಿನ ಕಳೆದ ನಂತರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಈ ಬಗ್ಗೆ ನಂತರ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ